ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಹುಟ್ಟುಹಬ್ಬ ಆಚರಿಸಲು ರಂಗಾಪುರ ಹೊಸಹಳ್ಳಿ ಗ್ರಾಮದ ತೋಟವೊಂದರಲ್ಲಿ ಪಾರ್ಟಿ ಮಾಡುವ ವೇಳೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ರೌಡಿ ಶೀಟರ್ ದಿವಾಕರ್ ಕೊಲೆಯಾಗಿರುವ ಘಟನೆ ರಂಗಾಪುರ ಹೊಸಹಳ್ಳಿ ಬಳಿ ನಡೆದಿದೆ. ತಿಪಟೂರು ನಗರದ ಸಾರ್ವಜನಿಕ ಆಸ್ಪತ್ರೆ ಹಿಂಭಾಗ ವಿದ್ಯಾನಗರದಲ್ಲಿ ವಾಸವಿದ್ದ ದಿವಾಕರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಶೀಟರ್ ಆಗಿದ್ದನು. ನಿನ್ನೆ ರಾತ್ರಿ ಹುಟ್ಟುಹಬ್ಬ ಆಚರಿಸಲು ರಂಗಾಪುರ ಹೊಸಹಳ್ಳಿ ಗ್ರಾಮದ ತೋಟದಲ್ಲಿ ಪಾರ್ಟಿ ಮಾಡುವ ವೇಳೆ ಹಣಕಾಸಿನಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿರೋಧ ಗುಂಪುಗಳೊಂದಿಗೆ ವೈಷಮ್ಯ ಹೊಂದಿದ್ದ ಎನ್ನಲಾಗಿದೆ. ಅವರೊಂದಿಗೆ ಗಲಾಟೆ ನಡೆದಿದೆ. ಗಲಾಟೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ದಿವಾಕರ್ನನ್ನ ಚಿಕಿತ್ಸೆಗಾಗಿ ಹಾಸನ ಹಾಸ್ಪಿಟಲ್ಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಪಾವಗಡ ತಾಲೂಕಿನ ಮಡಿವಾಳ ಸಮುದಾಯಕ್ಕೆ 3 ವರ್ಷಕ್ಕೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಈ ಬಾರಿ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ, ಕಾರ್ಯದರ್ಶಿಯಾಗಿ ಮುರಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾಧ್ಯಮರ ಬಳಿ ಮಾತನಾಡುತ್ತಾ, ನಮ್ಮ ಸಮುದಾಯದವರು ಇಚ್ಛೆಯಂತೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನನ್ನ ಸಮುದಾಯಕ್ಕೆ ಅಭಿವೃದ್ಧಿ ಹಂತಕ್ಕೆ ಕೊಂಡೊಗುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಸಮುದಾಯದ ಮಕ್ಕಳ ಅಭಿವೃದ್ಧಿಗೆ ಹಾಗೂ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡುವ ಕೆಲಸ ಮಾಡುತ್ತೇನೆ ಎಂದರು. ನಂತರ ಮಾತನಾಡಿದ ಕಾರ್ಯದರ್ಶಿ ಮುರಳಿ, ನಮ್ಮ ಸಮುದಾಯದಲ್ಲಿ ಉತ್ತಮ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ತಿಪ್ಪೇಸ್ವಾಮಿ ಅವರಿಗೆ ಅಧ್ಯಕ್ಷ ಮಾಡಿರೋದು ನನಗೆ ಸಂತೋಷದ ವಿಷಯ. ನಾವೆಲ್ಲರೂ ಸಮುದಾಯದ ಹೆಚ್ಚಿನ ಒತ್ತು ನೀಡಿ ಅಭಿವೃದ್ಧಿ ಹಂತಕ್ಕೆ ಕೊಂಡೊಯ್ಯುವ ಕೆಲಸ ಮಾಡುತ್ತೇವೆ ಎಂದರು. ನೂತನ ಅಧ್ಯಕ್ಷರಾಗಿ ಸಿಂಗರೆಡ್ಡಿ ತಿಪ್ಪೇಸ್ವಾಮಿ ಅವರನ್ನು ಸಹಮತಗಳಿಂದ ಮತ್ತು ಮಡಿವಾಳರಿಂದ ಅಧ್ಯಕ್ಷರು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ತಿಪ್ಪೇಸ್ವಾಮಿ ಅವರನ್ನು. ಹಾಗೆ ಕಾರ್ಯದರ್ಶಿಯಾಗಿ ಮುರಳಿ ನನ್ನನ್ನು ಆಯ್ಕೆ ಮಾಡಿದರು. ನಮ್ಮ ಸಮುದಾಯಕ್ಕೆ ಎಸ್ಸಿ ಮೊದಲನೇದಾಗಿ ಎಸ್ಸಿ ಹೋರಾಟಕ್ಕೆ ಎಸ್ಸಿ ಸೇರ್ಪಡೆ ಪಟ್ಟಿ ಸೇರಿಸಿಕ್ಕೆ ತಹಸೀಲ್ದಾರ್ಗೆ ಶೀಘ್ರದಲ್ಲೇ ಮನವಿ ಕೊಡಲಾಗುವುದು ಮತ್ತು ಇಲ್ಲಿ ಹಾಸ್ಟೆಲ್ ನಿರ್ಮಾಣಕ್ಕಾಗಿ ನಾರಾಯಣಸ್ವಾಮಿ ಅವರು 1 ಲಕ್ಷ ಹಾಕವ್ರೆ, ಅಯ್ಯಪ್ಪ ವೆಂಕಟರಮಣಪ್ಪ ಅವರು 1 ಲಕ್ಷ ಹಾಕವ್ರೆ, ಆ ಫಂಡ್ಗಳು ತಗೊಬಂದು ಎಲ್ಲರಿಗೂ ಇದು ಮಾಡಬೇಕು ಅಂದರೆ ಇದು ಸಮಾಜಕ್ಕೆ ಇದು ಒದಗಿಸ್ಕೊಡ್ಬೇಕು ಅನ್ನೋದೊಂದು ಐತಿ. ಅಧ್ಯಕ್ಷರಾಗಿ ಮಡಿವಾಳ ಸಂಘದ ನೂತನ ಅಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಅವ್ರನ್ನ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ಕಾರಣ ಇಬ್ಬರು ಆಕಾಂಕ್ಷಿಗಳಿದ್ದು ತಿಪ್ಪೇಲಿಂಗಪ್ಪ ಅವರು ಗೈರು ಅಲ್ಲ, ಅದು ಗೈರಲ್ಲ, ಅವರು ಅಧಿಕೃತವಾಗಿ ಅವರು ಒಪ್ಪಿಗೆ ಇಲ್ಲ. ಸಂಘದ ಏನು ಅಧಿಕಾರಿಗಳು ಸದಸ್ಯರ ಒಂದು ಅಭಿಪ್ರಾಯವನ್ನು ಅವರು ಆಲಿಸದೆ ನಮಗೆ ಬೇಡ ಅಂತ ಹೋಗಿದ್ದಾಗ ಅವರು ಟಾಸ್ಗೂ ಒಪ್ಪಲಿಲ್ಲ. ಈಕ್ವಲ್ಲು 1-7 ಇದು 7-7 ಮತಗಳು ಬಿದ್ದಾಗ ಅವರು ಅದಕ್ಕೂ ಒಪ್ಪದೆ ಟಾಸ್ಗೂ ಒಪ್ಪದೆ 3 ವರ್ಷ ನೀವೇ ಇರ್ರಿ ಅಂತ ಕೇಳಿದಾಗಲೂ ಅವರು ನನಗೆ ಬೇಡ ಅಂತಂದು ಹೇಳ್ಬಿಟ್ಟು ಹೊರಟೋಗ್ಬಿಟ್ಟಿದ್ದ. ಈ ವೇಳೆ ಸಮುದಾಯದ ಯುವ ಮುಖಂಡ ಹಾಗೂ ನಿರ್ದೇಶಕ ಕಿರಣ್, ಮಂಜುನಾಥ್, ಉಪಾಧ್ಯಕ್ಷ ನಾಗರಾಜ್, ಗೌರವ ಅಧ್ಯಕ್ಷ ತಿಪ್ಪಲಿಂಗಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಲಾರಿ ಚಾಲಕನ ಅಜಾಗರೂಕತೆಯಿಂದ ನಿಯಂತ್ರಣ ತಪ್ಪಿದ ಸಿಮೆಂಟ್ ಲಾರಿಯೊಂದು ವಾಹನ ಮೇಲೆ ಹರಿದ ಪರಿಣಾಮ 10 ವಾಹನಗಳು ಜಖಂಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮುಂಭಾಗದಲ್ಲಿ ನಡೆದಿದೆ. ಅತ್ತ ಅತಿ ವೇಗವಾಗಿ ಬಂದು ಡಿವೈಡರ್ ಮೇಲೆ ಹತ್ತಿ ಕಾರು ಕೂಡ ಆಟೋಗಳಿಗೆ ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಹೋಂಡಾ ಶೋರೂಂನಲ್ಲಿ ಕೆಲಸ ಮಾಡುತ್ತಿದ್ದ ಸೊನ್ನೆಹಳ್ಳಿಯ 25 ವರ್ಷದ ಲಕ್ಷ್ಮಿ ಎಂಬುವರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಸಿಮೆಂಟ್ ಲಾರಿಯಲ್ಲಿದ್ದ ಚಾಲಕ ಕುಡಿದ ಮತ್ತಿನಲ್ಲಿ ಲಾರಿ ಚಲಾಯಿಸಿದ್ದಾನೆ ಎಂದು ಸ್ಥಳೀಯರು ಲಾರಿ ಚಾಲಕನನ್ನ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇನ್ನು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾದ ಹಿನ್ನೆಲೆ ಪರಿಸ್ಥಿತಿ ನಿಯಂತ್ರಣಗೊಳಿಸಲು ಪೊಲೀಸರು ಹರಸಾಹಸಪಟ್ಟರು. ಇನ್ನು ಈ ಸಂಬಂಧ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಪ್ಲೇ ಗ್ರೌಂಡ್ ಜೂನಿಯರ್ ಕಾಲೇಜಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಸಡನ್ ಆಗಿ 120ನಿಂದ ಅಲ್ಲಿ ಡಿವೈಡರ್ ಹೊಡ್ಕೊಂಡು ಬಂದು ಬಿಚ್ಚಿ ಎಗರಿಸಿ ಇನ್ಹೈಸ್ಲೇಟರ್ ಇದ್ದಿದ್ದು ಫುಲ್ ರೈಸ್ ಆಗಿ ಶಿಫ್ಟ್ಗೆ ಹೊಡೆದ. ಫಸ್ಟು ಶಿಫ್ಟ್ ಇಲ್ಲಿ ಆಟೋನಿಂದ ಹೊಡ್ಕೊಂಡು ಬಂದು ಶಿಫ್ಟ್ ಇರೋದಕ್ಕೆ ಲೆಫ್ಟ್ ಸೈಡ್ ಹೊರಟೋ ಇತ್ತು, ಇಲ್ಲಾಂದ್ರೆ ಅದು ಕಬಾಬ್ ಅಂಗಡಿ ಎಲ್ಲ ಹೊರಟೋಗ್ತಾ ಇತ್ತು. ಆಮೇಲೆ ಮುಂದೆ ಬಂದುಬಿಟ್ಟು 2 ಆಟೋಗೆ ಇಟ್ಬಿಟ್ಟು ಅಲ್ಲೇ ನಿಂತ್ಬಿಟ್ಟು ಡ್ರೈವ್ ಹೊಡೆದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಎಲ್ಲ ಜನ ಇದ್ದಿದ್ದವರು ಎಲ್ಲ ಕೆಳಗಡೆ ತಗೊಂಡು ಬಂದು ಹೊಡೆದ್ಬಿಟ್ಟು ಆಮೇಲೆ ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡವ್ರೆ. ಇನ್ನೊಂದು ಆ ಸೈಡ್ ಒಬ್ಬರು ಮಹಿಳೆಯರಿಗೆ ಒಂದು ಕಾಲು ಸ್ವಲ್ಪ ಏನೋ ಫ್ರ್ಯಾಕ್ಚರ್ ಆಗಿದೆ, ಹಾಸ್ಪಿಟಲ್ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ. ಸರ್, ನಾನು ಜಸ್ಟ್ ನಿಲ್ಲಿಸಿ ಆ ಕಡೆ ಅಂಗಡಿಗೆ ಹೋದೆ. ಹೋಗಿ ಬಂದಿದ್ದ ತಕ್ಷಣ ನಮ್ಮ ಹುಡುಗ ಇನ್ಫಾರ್ಮ್ ಮಾಡ್ದೆ, ಈ ಕಡೆಯಿಂದ ಲಾರಿ ರಾಂಗ್ ರೂಟಲ್ಲಿ ಬಂದು
ಅವನೇನ್ ಮಾಡಿದ್ರೆ ಅಲ್ಲೊಂದು ಬೈಕ್ ಕ್ರಚ್ ಮಾಡಿದಾನೆ, ಅಲ್ಲಿಂದ ಮತ್ತೆ ಎರಡು ಆಟೋ ಜಕಂ ಮಾಡಿ ಅಲ್ಲೊಂದು ಕಾರ್ ಜಕಂ ಮಾಡಿ ಈ ನನ್ನ ವೆಹಿಕಲ್ ಇಲ್ಲಿ ಕಾರ್ಗೆ ಇದು ಜಕಂ ಮಾಡಿ ಮುಂದೆ ಅಲ್ಲಿ ಎರಡು ಆಟೋ ಜಕಂ ಮಾಡಿ ಅಲ್ಲಿ ನಿಲ್ಸಿದಾನೆ. ನಿಲ್ಸಿದ ತಕ್ಷಣ ನಮ್ಮ ಸ್ಥಳೀಯರು ಏನ್ ಮಾಡವ್ರೆ ಅವನ್ನ ಹಿಡಿದು ಒಡೆದು ಮತ್ತೆ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವನು ಕುಡಿದಿದ್ದಾನ ಅಥವಾ ನಶೆಯ ಮೇಲೆ ಮಾಡಿದ್ದಾನ ಅನ್ನೋದು ಪೊಲೀಸ್ ರಿಪೋರ್ಟ್ ಇಂದ ಗೊತ್ತಾಗಬೇಕದು. ಅಣ್ಣ ಯಾರಿಗಾದ್ರೂ ಬಂದಿದ್ದಾನೆ, ಯಾರಿಗಾದ್ರೂ ಮೇಜರ್ ತಗಲಿದ್ಯಾ ಅಣ್ಣ? ಸರ್ ಅದು ಪೊಲೀಸ್ ಇದರಲ್ಲಿ ಅವ್ರಿಗೆ ಮಾಹಿತಿ ಇದೆ, ಒಂದು ಟೂ ವೀಲರ್ ಅವ್ರಿಗೆ ತಗಲಿಸಿದ್ದಾನೆ ಅಂತ ಹೇಳಿದಾರೆ. ಅವ್ರ ಹಾಸ್ಪಿಟಲ್ ಏನೋ ಇದಾರೆ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟು ಗಾಡಿ ಆಟೋಗಳು? ಆಟೋ ಎರಡು ಎರಡು ನಾಲ್ಕು ಐದು ಗಾಡಿ ಏನೋ ಆಟೋ ಉಂಟು. ಅಷ್ಟೊಂದು ಕಾರು ಮತ್ತೆ ಇನ್ನೊಂದು ಆ ಕಡೆ ಒಂದು ಕಾರ್ ಇದೆ, ರೆಡ್ ಕಲರ್ ಕಾರು ಅದೊಂದಿದೆ, ಅದೊಂದಾಗಿದೆ. ಒಂದು ಟೂ ವೀಲರ್ ಅವ್ರಿಗೆ ಅಲ್ಲಾಗಿದೆ. ನೀವು ಡ್ರೈವರ್ ನೋಡಿದ ಸ್ಪಾಟ್ ಅಲ್ಲೇ? ನಾನು ನೋಡ್ಲಿಲ್ಲ, ನಾನು ಬರಬಟ್ಟಿಗೆ ನಾನು ಅಷ್ಟೊತ್ತು ಜನ ಸೇರಿದ್ರಿ. ಸ್ಪೀಡ್ ಅಲ್ಲಿ ಬರ್ತಿದ್ನ, ನಾರ್ಮಲ್ ಆಗಿ ಬಿಟ್ಟಿದ್ದೆ. ಫುಲ್ ಸ್ಪೀಡ್ ಇತ್ತು ಅಂತ ಜನ ಹೇಳ್ತಾವ್ರಲ್ಲ, ಬ್ರೇಕ್ ಡೌನ್ ಆಯ್ತಾ ಏನೋ ಗೊತ್ತಿಲ್ಲ. ಅದು ಗೊತ್ತಿಲ್ಲ, ಮೋಸ್ಟ್ಲಿ ಅವನು ಧೂಮಪಾನ ಮದ್ಯಪಾನ ಮಾಡಿ ಬಂದಿರೋದಂಥದ್ದು, ಮದ್ಯಪಾನ ಮಾಡಿ ಬಂದಿರೋದಂಥದ್ದು. ಇದು ನೂರಕ್ಕೆ ನೂರು ಭಾಗ ಸತ್ಯ ಇದು. ಯಾಕಂದ್ರೆ ನೋಡಿರೋರು ಹೇಳಿದ್ದಾರೆ ಅವನ ಹತ್ರ ಸ್ಮೆಲ್ ಬಂದದೆ, ಜನ ನೋಡಿ ಅವನಿಗೆ ಹೊಡೆದು ಮತ್ತೆ ಪೊಲೀಸ್ ಗ್ಯಾಂಡ್ ಓವರ್ ಮಾಡಿದ್ದಾರೆ. ನೆಲಮಂಗಲದಲ್ಲಿ ಬೆಂಗಳೂರು ಕಡೆಯಿಂದ ಬಂದ ಖಾಸಗಿ ಬಸ್ ಕುಣಿಗಲ್ ಬೈಪಾಸ್ ಸರ್ಕಲ್ನಲ್ಲಿ ನಿರ್ಮಾಣ ಮಾಡಿದ್ದ ಚೌಕಿಗೆ ಬಸ್ ಗುದ್ದಿದ ರಭಸಕ್ಕೆ ಚೌಕಿ ಸಂಪೂರ್ಣ ನೆಲಸಮಗೊಂಡಿದೆ. ಕುಣಿಗಲ್ ಬೈಪಾಸ್ ಸರ್ಕಲ್ನಲ್ಲಿ ನಿರ್ಮಾಣ ಮಾಡಿದ್ದ ಚೌಕಿಗೆ ಬೆಂಗಳೂರು ಕಡೆಯಿಂದ ಬಂದ ಖಾಸಗಿ ಬಸ್ ರಭಸವಾಗಿ ಗುದ್ದಿದ ಪರಿಣಾಮ ಚೌಕಿ ನೆಲಸಮಗೊಂಡಿದ್ದು, ಪೊಲೀಸ್ ಚೌಕಿ ಬಳಿಯಲ್ಲಿದ್ದ ಬೈಕ್ಗಳು ಜಖಂಗೊಂಡಿರುವ ಘಟನೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಕೇತುಗ್ರಸ್ತ ಸೂರ್ಯ ಗ್ರಹಣ ಹಿನ್ನೆಲೆ ಐತಿಹಾಸಿಕ ಪ್ರಸಿದ್ಧ ದಕ್ಷಿಣ ಕಾಶಿ ಭೋಗನಂದೀಶ್ವರ ದೇವಸ್ಥಾನ ನಿನ್ನೆ ಮಧ್ಯಾಹ್ನ 12:30 ಬಳಿಕ ಬಂದ್ ಆದ ಕಾರಣ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಕೇತುಗ್ರಸ್ತ ಸೂರ್ಯ ಗ್ರಹಣ ಹಿನ್ನೆಲೆ ಬಂದ್ ಮಾಡಲಾಗಿತ್ತು. ಐತಿಹಾಸಿಕ ಪ್ರಸಿದ್ಧ ದಕ್ಷಿಣ ಕಾಶಿ ಭೋಗನಂದೀಶ್ವರ ದೇವಸ್ಥಾನದಲ್ಲಿಯೂ ಕೂಡ ನಿನ್ನೆ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಭಕ್ತರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸೂರ್ಯ ಗ್ರಹಣ ಹಿನ್ನೆಲೆ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದೆ ನಂದಿ ದೇವಾಲಯ. ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಬೆಳಗ್ಗಿಂದ ಪೂಜಾ ಕೈಂಕಾರ್ಯಗಳು, ಅಭಿಷೇಕ ಅರ್ಚನೆ ಎಲ್ಲ ಸೇವೆ ಅಪ್ ಟು 12:00 ಪೂಜಾ ಕೈಂಕಾರ್ಯಗಳು ನಡೆದು, ಗ್ರಹಣದ ಪ್ರಯುಕ್ತ 12 ಗಂಟೆ ನಂತರ ಎಲ್ಲ ದೇವಾಲಯಗಳಂತೆ ನಮ್ಮ ಭೋಗನಂದೀಶ್ವರ ಸ್ವಾಮಿ ದೇವಾಲಯವೂ ಸಹ ಎಲ್ಲ ಪೂಜಾ ಕೈಂಕಾರ್ಯಗಳನ್ನು ಮುಗಿಸಿ ನಂತರ ದೇವಾಲಯದ ಬಾಗಿಲನ್ನು ಮುಚ್ಚಲಾಗಿರ್ತದೆ. ಅಪ್ ಟು 6:45 ಗ್ರಹಣ ಮುಕ್ತ ಕಾಲ ಇರೋದರಿಂದ ನಂತರ ದೇವಾಲಯನ ಶುಚಿಗೊಳಿಸಿ ನಂತರ ಬೆಳಗ್ಗೆ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸರ್ ನೀವೇನಾಗಿದ್ದೀರ ಸರ್ ಇಲ್ಲಿ? ಈ ದೇವಾಲಯದ ಪಾರ್ಪತ್ಯದಾರ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಕ್ರಾಸ್ನಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರಿಂದ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಮಾಡಿಕೆರೆಯ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಜೇಶ್ ಮಾತನಾಡಿ, ಕಳೆದ ಶುಕ್ರವಾರ ನಮ್ಮ ಮಾಡಿಕೆರೆ ಗ್ರಾಮದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವವರು ಜೆಡಿಎಸ್ ಪಕ್ಷದವರೇ ಆಗಿದ್ದು, ಜೆಡಿಎಸ್ ಪಕ್ಷದ ಮುಖಂಡರು ಮಾಡಿರುವ ಆರೋಪ ಸುಳ್ಳಾಗಿದ್ದು, 9 ವರ್ಷಗಳ ಹಿಂದೆ ಸಮಾಜ ಸೇವೆ ಹೆಸರಿನಲ್ಲಿ ಬಂದ ಜೆಕೆ ಕೃಷ್ಣಾರೆಡ್ಡಿರವರು ಮಾಡಿಕೆರೆ ಕ್ರಾಸ್ನಲ್ಲಿ ನಿರ್ಮಾಣ ಮಾಡುತ್ತಿರುವ ಕಲ್ಯಾಣ ಮಂಟಪದ ವಿಚಾರವಾಗಿ ರಾಜಕೀಯ ಮಾಡಲು ಮುಂದಾಗಿದ್ದು, ನಮ್ಮ ಮುಖಂಡರು ಯಾವುದೇ ರೀತಿಯಾಗಿ ವಿರೋಧ ವ್ಯಕ್ತಪಡಿಸಿಲ್ಲ ಎಂದು ಹೇಳಿದರು. ನಮ್ಮ ಶಾಸಕರು ದಾನ ಧರ್ಮ ಮಾಡಿಕೊಂಡು ಕಷ್ಟ ಅಂತ ಬಂದವ್ರಿಗೆ ಎಲ್ಲ ಇದು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಈಗ 2-3 ವರ್ಷದಲ್ಲಿ ಇಡೀ ಪ್ರಪಂಚವೇ ಒಂದು ಕೊರೋನಾ ಇದರಲ್ಲಿ ಎಷ್ಟು ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ರಿಗೂ ಗೊತ್ತಿದೆ. ಪ್ರಪಂಚನೇ ನಲಗಿ ಇದಾಯಿತು. ಆವಾಗ ನಿಮ್ಮ ದಾನ ಧರ್ಮಗಳು ಎಲ್ಲೋಗಿತ್ತು? ಅವತ್ತು ನಮ್ಮ ಮಾಜಿ ಶಾಸಕರು ಕೊಡುಗೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ವಾ? ಒಂದ್ಸಲ ಹೋಗ್ಬಿಟ್ಟು ಒಂದು ಹಾಸ್ಪಿಟ್ಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಇದು ನೋಡ್ಕೊಂಡು ಬನ್ನಿ. ಏನು ನಿಮ್ಮ ಕೊಡುಗೆ ದಾನ ಧರ್ಮಗಳು ಸುಮಾರು 9 ವರ್ಷದ ಹಿಂದೆ ಏನು ನೀವು ಇದು ಮಾಡಿದ್ದೀರೋ? ಈಗ ಏನು ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಏನು ಇವತ್ತು ಒಂದು IAS ಕೋಚಿಂಗು ಇದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಸುಮಾರು 9-10 ವರ್ಷದಿಂದ ಇಲ್ಲದಂಥ ಒಂದು ಕೋಚಿಂಗ್ ಸೆಂಟ್ರು ಇವತ್ತಿನ ವಿದ್ಯಾವರ್ಗ ನಡೆಸಿದ್ದು ನಿಮಗೆ. ಇಷ್ಟು ವರ್ಷದಿಂದ ಕೋಚಿಂಗ್ ಸೆಂಟರ್ ಎಲ್ಲೋಗಿತ್ತು? ಯಾಕೆ ಮಾಡಬಾರ್ದು ಇಷ್ಟು ವರ್ಷಗಳಿಂದ? ಇಷ್ಟು ವರ್ಷದಿಂದ ಯಾಕೆ ಮಾಡಬಾರ್ದು? ಇವತ್ತು ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಜನರು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು
ಕಳೆದ 9 ವರ್ಷಗಳಿಂದ ಶಾಸಕರಿಗೆ ವಿದ್ಯಾರ್ಥಿಗಳು ಗಮನಕ್ಕೆ ಬರಲಿಲ್ವೇ ಚುನಾವಣೆ ಗಿಮಿಕ್ಗಾಗಿ ಡಿಜಿಟಲ್ ಲೈಬ್ರರಿ ಹಾಗೂ ಕೆಎಎಸ್ ಐಎಎಸ್ ಕೋಚಿಂಗ್ ತರಬೇತಿಗಳನ್ನು ಪ್ರಾರಂಭ ಮಾಡಲಿಲ್ಲವೆಂದು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಅಂತಹ ಚುನಾವಣೆ ಗಿಮಿಕ್ಗಳನ್ನು ಮಾಡುವುದು ಬಿಡಬೇಕು ಅವರು ನಮ್ಮ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡರಿಗೆ ಶಾಸಕರ ಬಳಿಯಿಂದ ಬಂದು ಅನುದಾನ ತಂದು ಅಭಿವೃದ್ಧಿ ಮಾಡುವ ಯೋಗ್ಯತೆ ಇಲ್ಲವೆಂದು ಜೆಡಿಎಸ್ ಮುಖಂಡರ ವಿರುದ್ಧ ಹರಿಹಾಯ್ದರು ಅವರು ಕಷ್ಟ ಏನು ಅಂತ ಹೇಳಿಬಿಟ್ಟು ನಾನು ಹೇಳಿದರೆ ಅವರು ಸುಮಾರು 5 ಕೋಟಿ ಇದು ಮಾಡಿದೀವಿ ಅಂತ ಹೇಳೋದಕ್ಕೆ ಅವರು ಮಾಡಿರಕಂತ 3-4 ವರ್ಷದಿಂದ ಬೋರ್ವೆಲ್ ಬಿಲ್ಲೇ ಇವತ್ತು ಮಾಡಿಸ್ಕೊಂಡಿಲ್ಲ ನೇರವಾಗಿ ಅವರು ಶಾಸಕರ ಮೇಲೆ ಆರೋಪ ಮಾಡಿದ್ದಾರೆ ಇನ್ನು ಎಷ್ಟು ಎಷ್ಟು ಮಾತ್ರ ಅವರು 5 ಕೋಟಿ ಎತ್ಕೊಂಡು ಬಂದು ಇವತ್ತು ಊರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಆಶಾಸ್ಪದ ಮಾಡಿದ್ದಾರೆ ಯಾವುದು ಒಂದು ಅಡಿ ಅವತ್ತು 2000 ನಮ್ಮ ಶಾಸಕರಾಗಿದ್ದಾಗ ಏನು ಸುವರ್ಣ ಗ್ರಾಮ ಅನ್ನೋದೊಂದು 60 ಲಕ್ಷದಲ್ಲಿ ಏನು ಮಾಡಿದ್ರು ಅದೇ ರಸ್ತೆಗಳು ಇವತ್ತು ಅದೇ ರಸ್ತೆಗಳು ಹಾಳಾಗಿರೋದು ಮತ್ತೆ ಸಮುದಾಯ ಮಾಡಿದ್ದಾರೆ ಬಳ್ಳಾಳಿ ರೋಡ್ಗೆ ಮಾಡಿದ್ದಾರೆ ನಮ್ಮೂರದ ಕೆಲವರಿಗೆ ಒಂದು 2-3 ಸಿಸಿ ರೋಡ್ಗೆ ಮಾಡಿದ್ದಾರೆ ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಇನ್ನು ಸಮುದಾಯ ಭವನ ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾರೆ ಯಾರ ಅನುದಾನದಲ್ಲಿ ಏನಾದ್ರು ಬಂದಿದ್ದು ಹೇಳಿ ಶಾಸಕರ ಅನುದಾನದಲ್ಲಿ ಏನು ಬರ್ತದೆ ನಮ್ಮ ಗ್ರಾಮ ಪಂಚಾಯತ್ ಅನುದಾನ ಏನು ಬರ್ತದೆ ಅಂತ ಹೇಳ್ಬಿಟ್ಟು ಅವರು ಅವ್ರ ಕಡೆ ಸದಸ್ಯರು ಇದ್ದಾರೆ ತಿಳ್ಕೊಳ್ಳಿ ಅವರು ಇದು ಇದಕ್ಕಿಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರವೇ ನಾವು ಅಭಿವೃದ್ಧಿ ಮನೆ ಮನೆ ನೆಲ್ಲಿ ಆಗಿರೋದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವಾರೆಡ್ಡಿ ಚಿಕ್ಕಪ್ಪಯ್ಯ ಅಪ್ಪಿರೆಡ್ಡಿ ವೆಂಕಟರಾಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿನ ನಾಡಪ್ರಭು ಕೆಂಪೇಗೌಡರ 108 ಅಡಿಯ ಕಂಚಿನ ಪ್ರತಿಮೆಯ ಉದ್ಘಾಟನೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಪವಿತ್ರ ಮಣ್ಣು ಮತ್ತು ಜಲ ಸಂಗ್ರಹ ಅಭಿಯಾನದ ಕೆಂಪೇಗೌಡರ ರಥಕ್ಕೆ ಸಚಿವ ಎನ್ ನಾಗರಾಜ್ ಚಾಲನೆ ನೀಡಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಪವಿತ್ರ ಮಣ್ಣು ಮತ್ತು ಜಲ ಸಂಗ್ರಹ ಅಭಿಯಾನದ ಕೆಂಪೇಗೌಡ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜು ನವೆಂಬರ್ 11 ರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ 108 ಅಡಿಯ ಕಂಚಿನ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಇದರ ಭಾಗವಾಗಿ ರಾಜ್ಯದಾದ್ಯಂತ ಪವಿತ್ರ ಮಣ್ಣು ಮತ್ತು ಜಲ ಸಂಗ್ರಹ ಅಭಿಯಾನವನ್ನು ಆರಂಭಿಸಲಾಗಿದೆ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಹಾಗೂ ಉದ್ಯಾನವನಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳ ಪವಿತ್ರ ಪುಣ್ಯಕ್ಷೇತ್ರಗಳು ಹಾಗೂ ಗ್ರಾಮ ಪಂಚಾಯಿತಿಗಳಿಂದ ಸಂಗ್ರಹಿಸಿದ ಮಣ್ಣು ಬಳಸಲು ಪವಿತ್ರ ಮಣ್ಣು ಮತ್ತು ಜಲ ಸಂಗ್ರಹ ಅಭಿಯಾನವನ್ನು ನಡೆಸಲಾಗುತ್ತಿದ್ದು ಜಿಲ್ಲೆಯಲ್ಲಿಯೂ ಸಹ ಇಂದು ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಕುತ್ತಲಿಕೆಯನ್ನು 11ನೇ ತಾರೀಕು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಆ ಪುತ್ತಳಿಕೆ ಅನಾವರಣವನ್ನು ಕೂಡ ಮಾಡುತ್ತಿರುವಂಥ ಒಂದು ದಿನ ಅದರ ಅಂಗವಾಗಿ ಇವತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ಪವಿತ್ರ ಸ್ಥಳಗಳಲ್ಲಿ ಮಣ್ಣು ಮತ್ತು ನೀರನ್ನು ಸಂಗ್ರಹಣೆ ಮಾಡಿ ಆವತ್ತು ಆ ಪುತ್ತಳಿಕೆ ಅನಾವರಣ ದಿವಸ ಆ ತಂದಂಥ ಮಣ್ಣು ನೀರಿನಿಂದ ಅಲ್ಲಿ ಮಾರ್ಗ ನಿರ್ಮಾಣ ಮಾಡ್ತಕ್ಕಂಥದ್ದು ಆ ಪುತ್ತಳಿಕೆ ಉದ್ಘಾಟನೆ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮವನ್ನು ಇವತ್ತು ನಾವು ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತು ಈ ಒಂದು ಸಮುದಾಯದ ಸಂಘದ ಅಧ್ಯಕ್ಷರಾದಂಥ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಕೇಶವರೆಡ್ಡಿಯವರು ಜಿಲ್ಲಾ ಅಧ್ಯಕ್ಷರು ಹಾಗೆ ನಮ್ಮ ನಿಗಮದ ಅಧ್ಯಕ್ಷರು ಎಲ್ಲರೂ ಕೂಡ ಈ ರಥವನ್ನು ಆ ಕೆಂಪೇಗೌಡರ ಪುತ್ರರಿಗೆ ಪೂಜಾ ಪುರಸ್ಕಾರಗಳನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಈ ಒಂದು ರಥಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಈ ರಥ 15 ದಿವಸಗಳ ಕಾಲ ಪ್ರತಿ ತಾಲೂಕಿನಲ್ಲಿ ಆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರ ಸಂಘದ ಬೇರೆ ಬೇರೆ ಸಂಘ ಸಮುದಾಯಗಳು ಕೂಡ ಈ ರಥಕ್ಕೆ ಸ್ವಾಗತವನ್ನು ಕೋರಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಮಣ್ಣನ್ನು ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡುವುದಕ್ಕೆ ಈ ರಥಕ್ಕೆ ನಾವು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಇನ್ನು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯಮ ಮಂಡಳಿಯ ಅಧ್ಯಕ್ಷ ಕೆವಿ ನಾಗರಾಜು ಮಾತನಾಡಿ ಜಿಲ್ಲೆಯಲ್ಲಿ ಕೆಂಪೇಗೌಡರ ರಥಕ್ಕೆ ಚಾಲನೆ ನೀಡಲಾಗಿದೆ ಈ ವಾಹನವು ಜಿಲ್ಲೆಯ ಎಲ್ಲ ತಾಲೂಕು
ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಚರಿಸಿ ಪುಣ್ಯ ಭೂಮಿಗಳಲ್ಲಿ ಮಣ್ಣನ್ನು ಸಂಗ್ರಹಿಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಳುಹಿಸಿಕೊಡಲಾಗುತ್ತಿದೆ. ಈ ಮಣ್ಣನ್ನು ಕೆಂಪೇಗೌಡರ ಉದ್ಯಾನವನ ನಿರ್ಮಾಣಕ್ಕೆ ಉಪಯೋಗಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಜನಾಂಗಕ್ಕೆ ಸೇರಿದಂತಲ್ಲ ಮಾನ್ಯ ಕೆಂಪೇಗೌಡರು ನಾಡಪ್ರಭು ಅಂತ ಹೇಳಿ ಇವತ್ತು ಏನೋ ಬಿರುದಾಂಕಿತರಾಗಿದ್ದಾರೆ. ಎಲ್ಲ ಜಾತಿ ಜನಾಂಗದವರಿಗೆ ಬೇಕಾಗಿರ್ತಕ್ಕಂತ ಒಬ್ಬ ದೊಡ್ಡ ನಾಯಕರು. ಇವತ್ತು ಬೆಂಗಳೂರು ನಗರವನ್ನ ಕಟ್ಟಿ ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಬೆಂಗಳೂರು ನಗರ ಇವತ್ತು ಪ್ರಜ್ವಲಿಸಬೇಕಾದ್ರೆ ಮಾನ್ಯ ಕೆಂಪೇಗೌಡರ ಕಾರಣ. ಇವತ್ತು ಬೆಂಗಳೂರಲ್ಲಿ ಅವರು ಎಲ್ಲ ಜಾತಿ ಜನಾಂಗದವರಿಗೆ ಒಂದು ಪೇಟೆಗಳನ್ನ ಮಾಡಿಕೊಟ್ಟಿದ್ದಾರೆ. ಅದು ತಿರಡರಪೇಟೆ ಇರ್ಬೋದು, ಕುರುಬರ ಪೇಟೆ ಇರ್ಬೋದು, ಅಕ್ಕಿಪೇಟೆ ಈ ರೀತಿ, ಸುಲ್ತಾನ್ ಪೇಟೆ ಈ ರೀತಿ ಎಲ್ರಿಗೂ ಕೂಡ ಒಂದು ಪೇಟೆಗಳನ್ನ ಮಾಡಿ ಇವತ್ತು ಬೆಂಗಳೂರನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಇವತ್ತು 108 ಅಡಿ ಆ ವಿಗ್ರಹವನ್ನ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿಯ ಅಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ಅದಕ್ಕೆ ಇಂದಿನ ಸರ್ಕಾರ, ಇವತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ 108 ಅಡಿಗಳ ಒಂದು ವಿಗ್ರಹವನ್ನ ಮಾಡಲಿಕ್ಕೆ ಹಿಂದೆ ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಅದು ತೀರ್ಮಾನ ಆಗಿತ್ತು. ಈಗ ಅದು ಉದ್ಘಾಟನೆ ಮಾಡುವಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕೆ ಗೌರವಾನ್ವಿತ ರಾಷ್ಟ್ರದ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಬರ್ತಾ ಇದ್ದಾರೆ. ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಆಗ್ತದೆ, ಉದ್ಘಾಟನೆ ಆಗ್ತದೆ. ಹಾಗಾಗಿ ಈ ರಾಜ್ಯದ ಎಲ್ಲ ಪವಿತ್ರವಾದಂತ ಮಣ್ಣು ಮತ್ತು ಜಲವನ್ನ, ಎಲ್ಲ ನದಿಗಳ ನೀರನ್ನ ಮತ್ತು ಪವಿತ್ರವಾದಂತ ಮಣ್ಣನ್ನ ಈ ರಾಜ್ಯದಿಂದ ಕೊಂಡೊಯ್ದು ಅಲ್ಲಿ ಅವರ ಪ್ರತಿಮೆಯ ಮಾಡ್ತಕ್ಕಂಥ ಜಾಗದಲ್ಲಿ ಅದನ್ನು ಕೊಡುವಂಥದ್ದು. ಹಾಗಾಗಿ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ರಥಕ್ಕೆ, ಈ ಮಣ್ಣಿಗೆ ಮತ್ತು ನೀರಿಗೆ ಚಾಲನೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ನಿಮ್ಮ ನೆಚ್ಚಿನ ಮಂತ್ರಿಗಳಾಗಿರ್ತಕ್ಕಂಥ ಈ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಎಂ ಟಿ ವಿ ನಾಗರಾಜ್ ಅಣ್ಣವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕೇಶವರೆಡ್ಡಿ ಅಣ್ಣವರು ಬಂದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಸಿಇಒ ಪಿ ಶಿವಶಂಕರ್, ಎಸ್ಪಿಡಿಎಲ್ ನಾಗೇಶ್, ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಎನ್ ಸತೀಶ್, ಅಮ್ಮಕ್ ಟಿವಿ, ಚಿಕ್ಕಬಳ್ಳಾಪುರ. ಸಚಿವ ಸೋಮಣ್ಣ ಅವರು ನನಗೆ ತಳಿಸಿದ್ದಾರೆ ಎಂಬ ವಿಚಾರವನ್ನಿರಿಸಿಕೊಂಡು ಕೆಲ ಸಂಘ ಸಂಸ್ಥೆಯವರು, ರಾಜಕೀಯ ನಾಯಕರು ನನಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ. ನಾನು ಬಡ ಮಹಿಳೆಯಾಗಿದ್ದು ಕೂಲಿ ನಾಲಿ ಮಾಡಿ ಬದುಕು ನಡೆಸುತ್ತಿದ್ದೇನೆ. ನನ್ನನ್ನು ನನ್ನ ಮಕ್ಕಳೊಡನೆ ಬದುಕಲು ಬಿಡಿ ಎಂದು ಹಂಗಳ ಗ್ರಾಮದ ಕೆಂಪಮ್ಮ ಮನವಿ ಮಾಡುವ ಜೊತೆಗೆ ಸೂಕ್ತ ರಕ್ಷಣೆ ನೀಡುವಂತೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ಹಂಗಳ ಗ್ರಾಮದಲ್ಲಿನ ನಿವೇಶನ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಕ್ಷಮ ನನಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಾದುದು. ಸಚಿವರು ನನ್ನ ಸಮಸ್ಯೆಗಳನ್ನು ಆಲಿಸಿ ನಿವೇಶನ ನೀಡುತ್ತೇನೆ, ನೀನು ನನ್ನ ಕಾಲಿಗೆ ನಮಸ್ಕರಿಸಬೇಡ, ಸುಮ್ಮನಿರು ಎಂದು ನನ್ನ ಕೈ ಹಿಡಿದು ಮೇಲೆತ್ತಿದ್ರು ಅಷ್ಟೆ. ಅದನ್ನೇ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡು ನನಗೆ ಹಿಂಸೆ ನೀಡುತ್ತಿದ್ದಾರೆ. ಮನೆ ಬಳಿ ಬಂದು ನಿನಗೆ 15 ಲಕ್ಷ ಹಣ ನೀಡ್ತೀವಿ, ಸೋಮಣ್ಣ ಅವರು ಕಪಾಳಕ್ಕೆ ಹೊಡೆದ್ರು ಎಂದು ಪೊಲೀಸ್ ಠಾಣೆಗೆ ದೂರು ನೀಡು ಎಂದು ಒತ್ತಾಯಿಸುತ್ತಿದ್ದಾರೆ. ಇವರಿಂದ ನನಗೆ ಮಾನಸಿಕವಾಗಿ ಹಿಂಸೆಯಾಗಿದೆ ಎಂದು ಹಂಗಳ ಗ್ರಾಮದ ಕೆಂಪಮ್ಮ ಪ್ರತಿಕ್ರಿಯೆ ನೀಡಿದರು. ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಅದಕ್ಕೆಲ್ಲ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಎಲ್ಲ ನಮ್ಮ ಇದೆ ಸೊಪ್ಪೆ ತಗೊಂಡು ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ. ನಮ್ಮ ಊರು ಜನಗಳೇ. ಯಾರು ತಗೊಂಡ್ರೆ ಮೈಸೂರು ರೂಪಾಯಿ ಯಾರು ಕೊಟ್ರಿ? ಮೂರು ಜನ, ಮಾದಾಯ ನಾಯ್ಕರು, ಕರಿಬಸವ ನಾಯ್ಕರು, ಸಿದ್ದಾಯ್ಕರು, ಮತ್ತೆ ಒಬ್ಬರು ಡೇಟ್ ಆಫ್ ಬರ್ತ್ ಇರಬೇಕು ಸರ್. ಎಷ್ಟು ವರ್ಷ ಆಯಿತು ಕೊಟ್ಟು? 5 ವರ್ಷ ಆಯಿತು. ಮತ್ತೆ ನಿಮ್ಗೆ 5 ಸಾವಿರ ವಾಪಸ್ ಕೊಟ್ಟರು? ಸರ್, ನಿಮ್ಗೆ 5 ಸಾವಿರ ವಾಪಸ್ ಕೊಟ್ಟವ್ರು ಯಾರು? ಯಾರು ಕೊಟ್ಟವ್ರು? ನಮ್ಮ ಕಡೆ ಇರೋದು. ನೈಟ್ ಬಂದದ ಅಂದ್ಬಿಟ್ಟು ನಾನು ಕೇಳಿದಾಗ ನಿಮ್ಗೆ ಬಂದಿಲ್ಲಮ್ಮ ಅಂತಂದಾಗ, ನಾನು ಬಂದಿಲ್ಲ ನಾನು ಏನಕ್ಕೆ ಪಡಿಬೇಕಿದ್ದಾರೆ ನೀವು? ನಾನು ತಗೊಳಕ್ಕೆ ಕಟ್ಟಿ ನನ್ನ ಸೈಟ್ ಎಲ್ಲಿ ಪಡಿಬೇಕು ಅಲ್ಲಿ ಪಡಿತೀನಿ, ನನ್ನ ದುಡ್ಡು ವಾಪಸ್ ಕೊಟ್ಬಿಡಿ ಅಂತ ನಮ್ಮ ಅತ್ತೆಗೆ ಬಂದಾಗ ನಮ್ಮ ಅತ್ತೆ ದುಡ್ಡು. ಇನ್ನು ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಮಾತನಾಡಿ, ಹಕ್ಕುಪತ್ರ ವಿತರಣಾ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ, ಆದರೂ ಸಹ ಮಾಧ್ಯಮಗಳಲ್ಲಿ ಸಚಿವ ಸೋಮಣ್ಣ ಅವರ ವಿರುದ್ಧ ಆರೋಪ ಮಾಡುವ ರೀತಿಯಲ್ಲಿ ಬಿಂಬಿಸಲಾಗಿದೆ. ಇದು ಶುದ್ಧ ಸುಳ್ಳು. ನಮ್ಮ ಸಮುದಾಯದ ಜನರ ಮೇಲೆ ಹಲ್ಲೆ ನಡೆಸಿದ್ರೆ ನಾವು ಸುಮ್ಮನಿರ್ತಿದ್ವೆ? ನಮಗೆ ನಮ್ಮ ಜನಾಂಗದ ಶ್ರೇಯ ಬಹಳ ಮುಖ್ಯವಾದುದು ಎಂದರು. ಸಮಾರಂಭದಲ್ಲಿ ನಡೆದ
ಒಂದು ಘಟನೆಯನ್ನು ನೈಜತೆಯಿಂದ ಯಾವ ಇಲ್ಲಿವರೆಗೂ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲಿ ನಡೀತೇ ಇರೋ ಒಂದು ಕಹಿ ಘಟನೆಯನ್ನು ಇವತ್ತು ಹೈಲೈಟ್ ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಈಗಾಗಲೇ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮಗಳಿಗೆ, ನ್ಯೂಸ್ ಚಾನಲ್ಸ್ಗಳಿಗೆ, ಪೊಲೀಸರಿಗೆ ಈಗಾಗಲೇ ಕೆಂಪಮ್ಮನವರು ಹಲವಾರು ಬಾರಿ ನಡೆದ ಘಟನೆಯನ್ನು ವಿವರವಾಗಿ ತಿಳಿಸಿದ್ದಾರೆ. ಆದರೂ ಸಹ ಪಾಪ ಎಮ್ಮ ಮದುವೆ ಗಂಡನ್ನ ಕಳ್ಕೊಂಡಿದ್ದಾಳೆ, ಬಡತನದಲ್ಲಿದ್ದಾಳೆ, ನ್ಯಾಯ ಕೇಳಾದರೆ ಒಂದು ಒಳ್ಳೆಯ ದೃಷ್ಟಿಯಿಂದ ಅವಳಾದ ಕಷ್ಟನ ತೋಳ್ಕೊಳ್ಬೇಕು ಅಂತ ದೃಷ್ಟಿಯಿಂದ ಸಚಿವರ ಬಳಿಗೆ ಹೋಗಿದ್ದಾರೆ. ಶಿವಕುಮಾರ್, ದೇವರಹಳ್ಳಿ, ಅಮ್ಮಕ್ ಟಿವಿ, ಗುಂಡ್ಲುಪೇಟೆ. ಬೆಳಗಾವಿ ಜಿಲ್ಲೆಯ ಕ್ರಾಂತಿ ನೆಲ ಕಿತ್ತೂರಿನಲ್ಲಿ ವೀರರಾಣಿ ಚೆನ್ನಮ್ಮನವರ ರಾಜ್ಯ ಮಟ್ಟದ ಕಿತ್ತೂರು ಉತ್ಸವಕ್ಕೆ ಅದ್ದೂರಿಯಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು, ಕಿತ್ತೂರು ಚೆನ್ನಮ್ಮನವರ ನಾಡಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದ್ದು ಈ ನಿಟ್ಟಿನಲ್ಲಿ ಈ ಬಗ್ಗೆ ಹೆಚ್ಚು ಗಮನ ವಹಿಸಿ ಕೆಲಸ ಮಾಡಲಾಗುತ್ತಿದೆ ಎಂದರು. ಎಷ್ಟು ಜೋಶ್ ಇದೆ ನೋಡೋಣ. ಬೋಲೋ ಭಾರತ್ ಮಾತಾ ಕೀ. ಚೆನ್ನಮ್ಮನ ವೇದಿಕೆಯಲ್ಲಿ ಕಿತ್ತೂರು ರಾಣಿಯ ವಿಜಯೋತ್ಸವನ್ನ ಮೂರು ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದುರ್ದೈವದಿಂದ ನಮ್ಮೆಲ್ಲರ ಅತ್ಯಂತ ಆತ್ಮೀಯ ಸಹೋದರ ಉಪಸಭಾಪತಿಗಳು ಆದಂಥ ಆನಂದ್ ಮಾಮನಿಯವ್ರನ್ನು ನಂಬಿಟ್ಟು ಅಗಲಿದ್ದರಿಂದ ಅದನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಯುವ ಸ್ನೇಹಿತರು ಆದಂಥ ಮಾಂತೇಶ್ ತೊಡಗೋಡ್ರವರೇ, ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಿತ್ತೂರು ಶಾಸಕ ಮಹಾಂತೇಶ ದೊಡ್ಡಗೌಡರು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಅನುದಾನ ಮೀಸಲು ಇಡಲು ಮುಂದಾಗಬೇಕು ಎಂದು ಆಗ್ರಹ ಮಾಡಿದರು. ಜಾತಿಯ ಎಲ್ಲ ಹೋಗಾಟಗಾಗಿ ಅನಂತ ಕರ್ನಾಟಕಕ್ಕೂ ತಾಯಿ ಚೆನ್ನಮ್ಮಾಜಿಗೆ ವಿಶೇಷವಾದಂತಹ ಗೌರವಗಳನ್ನು ಕೊಡ್ತಕ್ಕಂತ ಬಾಂಬೆ ಕರ್ನಾಟಕವನ್ನ ತೆಗೆದು ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿದಂತ ತಾಯಿ ಚೆನ್ನಮ್ಮಾಜಿಯ ಉತ್ಸವವನ್ನ ರಾಜ್ಯ ಉತ್ಸವವನ್ನಾಗಿ ಮಾಡಿದಂತ ತಾಯಿ ಚೆನ್ನಮ್ಮಾಜಿಯ ಜ್ಯೋತಿಯನ್ನ ಕಳೆದ ಸಾಲಿನಲ್ಲಿ ಕೊಟ್ಟ ಮಾತಿಗೆ ಇಡೀ ರಾಜ್ಯದಂತ ಗೌರವ ಮಾಡಿ ಇಡೀ ರಾಜ್ಯದ ಜನರಿಗೆ ಅವಕಾಶ ಮಾಡಿಕೊಟ್ಟಂತ ಕಾಮನ್ ಸಿಎಂ ನಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾನ್ಯ ಬಸವರಾಜ ಬೊಮ್ಮಾಯಿಗೆ ತಮ್ಮೆಲ್ಲ ಅನಂತ ಚಪ್ಪಾಳಿ ಮುಖಾಂತರ ಸ್ವಾಗತವನ್ನ ಬಯಸೋಣ. ಒಯ್ಯತಕ್ಕಂಥ ಕೆಲಸ ಮಾಡಿದ್ದೆ ಮುಂದಿನ ವರ್ಷ 2022ಕ್ಕೆ ತಾಯಿ ಜ್ಯೋತಿನ ಇಡೀ ರಾಜ್ಯದಂತ ಪ್ರತಿಯೊಂದು ಜಿಲ್ಲಾ ಸ್ಥಳಕ್ಕೆ ಪ್ರವಾಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಅಕ್ಟೋಬರ್ 2ರಿಂದ ಮಹಾತ್ಮ ಗಾಂಧೀಜಿ ಜಯಂತಿ ದಿನದ ಚಾಲನೆ ಕೊಟ್ಟು ಇವತ್ತು 23ನೇ ದಿನ ಇವತ್ತು ಕಿತ್ತೂರಿಗೆ ಆಗಮನ ಮಾಡಿದ್ದ ನಮಗೆಲ್ಲ ಹೆಮ್ಮೆಯ ಸಂಗತಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಕೈಗಾರಿಕೆ ಸಚಿವರು ಶ್ರೀ ಮುರುಗೇಶ್ ನಿರಾಣಿ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳ, ವಕ್ಬ್ ಹಾಗೂ ಮುಜರಾಯಿ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಆ ಗ್ರಾಮದಲ್ಲಿ ಮಡುಗಟ್ಟಿದ ಶೋಕ. ಮನೆ ಬಾಗಿಲಲ್ಲಿ ಮಗ ಬರುವ ದಾರಿ ಕಾಯುತ್ತಾ ಕುಳಿತ ತಂದೆ, ಒಳಗಡೆ ಮಗ ಬರಲ್ಲ ಎಂದು ರೋಧಿಸುತ್ತಿರುವ ಗೆಳೆಯನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಪುಟ್ಟ ಮಕ್ಕಳನ್ನ ನೋಡಿದರೆ ಎಂಥವರ ಕರುಳು ಚುರುಕಿ ಎನ್ನದೇ ಇರಲಾರದು. ಈ ಕುರಿತು ಒಂದು ವರದಿ ಇದೆ ನೋಡಿ. ಹೌದು, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಮಸಿನಕೊಪ್ಪ ಎಂಬ ಗ್ರಾಮ. ಬಸಪ್ಪ ರುದ್ದಪ್ಪ ಕೋಲಾಕಾರ ಎಂಬ ಚಿಕ್ಕ ಕುಟುಂಬ ಕೂಲಿನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿತ್ತು. ಕುಟುಂಬದಲ್ಲಿ ಇರುವ ಒಬ್ಬ ಮಗನ ಭವಿಷ್ಯ ರೂಪಿಸಲು ಹಗಲಿರುಳು ದುಡಿಯುತ್ತಿದ್ದ ತಂದೆ, ಅವರ ಮಗನು ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗೆ ನೆರವಾಗುವ ಕನಸು ಕಂಡಿದ್ದ. ಆದರೆ ವಿಧಿ ಆ ಬಡ ಕುಟುಂಬದ ಮೇಲೆ ಆಡಿದ ಆಟವೇ ಬೇರೆ. ಬೆಳಗ್ಗೆ ಶೌಚಕ್ಕೆ ಹೋದ ಮಗ ತಿರುಗಿ ನೋಡುವಷ್ಟರಲ್ಲಿ ಹೆಣವಾಗಿ ಬಿದ್ದಿದ್ದ. ಏನಾಯ್ತು ಎಂದು ಮನೆ ಒಳಗಡೆ ಇದ್ದ ತಾಯಿ ಮಗನ ಹತ್ತಿರ ಬರುವಷ್ಟರಲ್ಲಿ 7 ವರ್ಷದ ಕಂದನ ಪ್ರಾಣ ಪಕ್ಷಿ ಹಾರಿಹೋಗಿತ್ತು.
ಸೂರ್ಯ ಹುಟ್ಟುವ ಮುಂಚೆಯೇ ಕೆಲಸಕ್ಕೆ ತೆರಳಿದ್ದ ತಂದೆಗೆ ವಿಷಯ ಮುಟ್ಟುವಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು. ಕಾಮಸಿನಕೊಪ್ಪ ಗ್ರಾಮದಲ್ಲಿರುವಂತಹ ಮುಖಂಡರನ್ನ ಕರ್ಕೊಂಡು ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಒಂದು ವಿದ್ಯುತ್ ತಂತಿಯನ್ನ ಒಂದು ಗಿಡಕ್ಕೆ ನೇತಾಕಿ ಅವರು ಈಗಾಗಲೇ ಮೃತಪಟ್ಟ ಕುಟುಂಬವರು ಏನು ಆರೋಪ ಮಾಡಿದ್ದಾರೆ, ಆ ಮನೆಯವರಿಗೆ ಎಸ್ಕಾಂ ಡಿಪಾರ್ಟ್ಮೆಂಟ್ನಿಂದ ಮೀಟರ್ ಆಗಿರ್ಬೋದು ಹಾಗೂ ಪ್ರತಿ ತಿಂಗಳು ವಿದ್ಯುತ್ ಬಿಲ್ಲನ್ನು ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಈ ಒಂದು ವಯರ್ ಈ ಜೋದಾಡೋದನ್ನು ಯಾರೂ ಕೂಡ ನೋಡಿಲ್ಲ. ಇದು ಬೇಜವಾಬ್ದಾರಿ ಅಂತೇಳಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ಈ ಒಂದು ಏನು ವಿದ್ಯುತ್ ತಂತಿ ಇದೆ, ಇದಕ್ಕೆ ಒಂದು ಸರ್ವೆ ನಂಬರ್ದಲ್ಲಿ ಇರುವಂಥ ಮನೆಗೆ ಕರೆಂಟ್ ಕೊಡಬೇಕಾದ್ರೆ ಕೆ ಬಿ ಅವರು ಇದರದ ಸಂಪೂರ್ಣ ದಾಖಲಾತಿ ಅಂತ ತಗೊಂಡು ಇದಕ್ಕೆ ಸಂಪೂರ್ಣ ಫೆಸಿಲಿಟಿಯನ್ನು ಕೊಟ್ಟು ಕೊಡಬೇಕಾದಂಥದ್ದು ಅವರ ಮುಖ್ಯ ಕರ್ತವ್ಯ. ಆದರೆ ಅಲ್ಲಿ ಕೆಲವೊಂದು ದುಡ್ಡಿನ ವ್ಯವಹಾರಗಳಿಂದ ಇವತ್ತು ಒಂದು ಗಿಡ ಮರಗಳಿಗೆ ವಯರನ್ನು ಕಟ್ಟಿ ತಗೊಂಡೋಗಿ ಅಲ್ಲಿ ಮನೆಯವರಿಗೆ ಸೌಲಭ್ಯವನ್ನು ಮಾಡಿದ್ದಾರೆ. ಇದರಲ್ಲಿ ಎಸ್ಕಾಂ ಡಿಪಾರ್ಟ್ಮೆಂಟ್ ಭಾಳಷ್ಟು ಬೇಜವಾಬ್ದಾರಿಯನ್ನು ತೋರಿದೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಆದಷ್ಟು ಬೇಗ ತನಿಖೆ ದಳಕ್ಕೆ ನಾವು ಸಾರ್ವಜನಿಕ ಅರ್ಜಿಯನ್ನು ಕೂಡ ಇವತ್ತು ಕೊಡ್ತಾ ಇದ್ದೀವಿ. ಅದರ ಮೂಲಕ ಕಾನೂನು ಕ್ರಮ ಎಸ್ಕಾಂ ಡಿಪಾರ್ಟ್ಮೆಂಟ್ ಮೇಲೆ ತೆಗೆದುಕೊಳ್ಬೇಕಂತೇಳಿ ನಾವು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಘಟನೆ ವತಿಯಿಂದ ವಿನಂತಿಸಿಕೊಳ್ಳ. ಖಾನಾಪುರ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಂದು ಕುಟುಂಬವೇ ಬೀದಿಪಾಲಾಗಿದೆ. ರುದ್ದಪ್ಪ ಚಲವಾದಿ ಎಂಬುವರು ಮನೆಗೆ ವಿದ್ಯುತ್ ಸಂಪರ್ಕ ಪಡೆಯಲು ಬೆಸ್ಕಾಂ ಇಲಾಖೆಗೆ ಅರ್ಜಿ ಸಲ್ಲಿಸುತ್ತಾರೆ. ಅದರಂತೆ ಮನೆಗೆ ಸಂಪರ್ಕ ನೀಡಲು ಬಂದ ಅಧಿಕಾರಿಗಳು ಮನೆಯಿಂದ ಸುಮಾರು 200 ಮೀಟರ್ ದೂರವಿರುವ ಕಂಬದಿಂದ ಮನೆಗೆ ಕರೆಂಟ್ ಕೊಡಲು ಕಂಬದ ಬದಲು ಮರ ಗಿಡದ ಮೂಲಕ ಸರ್ವಿಸ್ ವಯರ್ ಹಾಕಿದ್ದರು. ಒಬ್ಬ ಮಗ ನನ್ನ ಎರಡು ಏನು ಮಕ್ಕಳದಾವು ಚಂದ ಮಾಡೋದು ದುಡ್ಡು ಹಾಕೋಗವ ಸಂಜೆಗೆ ಬರವ ಇಲ್ಲಿ ಬರೋಡ್ಕಂದ್ರೆ ಹಿಂಗಾಯ್ತ್ರಿಯಪ್ಪ. ಏನು ಕ್ರಮ ತೋತಾರೆ ತೋರಪ್ಪ, ಎಲ್ಲ ನಿಮ್ಗೆ ಬಿಟ್ಕೊಟ್ಟಿದ್ದು ದೊಡ್ಡರು. ಇನ್ನು ಬೆಸ್ಕಾಂ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಾಗಿದ್ದಾರೆ ಎಂದರೆ ಖಾನಾಪುರ ತಾಲೂಕು ಒಂದರಲ್ಲೇ ಒಂದೇ ತಿಂಗಳಲ್ಲಿ ಇದು 3ನೇ ಪ್ರಕರಣವಾಗಿದೆ. ಇನ್ನೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ನಮ್ಮದೇನೂ ತಪ್ಪೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಮೃತ ಬಾಲಕನ ಮನೆಗೆ ಭೇಟಿ ನೀಡಿ ಸಂತಾಪ ಹೇಳುವ ಔದಾರ್ಯವನ್ನೂ ತೋರದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸಂದೀಪ್, ರಾಜು ಕಾಂಬ್ಳೆ ಬೆಸ್ಕಾಂ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರಸನ್ನ, ಅಮುಕ್ ಟಿವಿ, ಬೆಳಗಾವಿ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 3-4 ವರ್ಷದಿಂದ ದೀಪಾವಳಿ ಮರೆತಿದ್ದ ಜನರ ಮೊಗದಲ್ಲಿ ಹಾಗೂ ಜೀವನದಲ್ಲಿ ಬೆಳಕನ್ನ ತಂದಂತಹ ಹಬ್ಬ ದೀಪಾವಳಿ. ಈ ಆಚರಣೆಯನ್ನ ಮಾಡುತ್ತಿರುವುದು ವಿಶೇಷವಾಗಿದೆ. ಎಲ್ಲಿಯಂತೀರಾ ಈ ವರದಿ ನೋಡಿ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 3-4 ವರ್ಷಗಳಿಂದ ದೀಪಾವಳಿ ಮರೆತು ಕರಾಳ ದಿನಗಳು ಕಳೆದ ಹಿನ್ನೆಲೆಯಲ್ಲಿ ಹಬ್ಬದ ಯಾವುದೇ ಸಡಗರ ಇಲ್ಲದೆ ಬೆಳಕು ಕಳೆದುಕೊಂಡಿತ್ತು. ಆದರೆ ಈ ಬಾರಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲಿ ಹಾಗೂ ಜೀವನದಲ್ಲಿ ಬೆಳಕನ್ನು ತಂದಂತಹ ವಿಶೇಷವಾದ ಹಬ್ಬ ದೀಪಾವಳಿ ಆಚರಣೆ ಮಾಡುತ್ತಿರುವುದು ಎಲ್ಲರ ಮಗದಲ್ಲಿ ಸಂತೋಷ, ಪ್ರೀತಿ, ಉತ್ಸಾಹ ಮರುಕಳಿಸಿರುವುದು ಕಾಣಬಹುದಾಗಿದೆ. ಪಟ್ಟಣದ ಎನ್ವಿಕೆ ಅಪಾರ್ಟ್ಮೆಂಟ್ನಲ್ಲಿ ವಿಶೇಷ ಏನಂದ್ರೆ, ವಠಾರದಲ್ಲಿ ವಾಸವಿರುವಂತಹ ರಾಜಸ್ಥಾನ, ಗುಜರಾತ್ ಹಾಗೂ ಆಂಧ್ರಪ್ರದೇಶ ಮತ್ತು ಕೇರಳ ರಾಜ್ಯಗಳ ಜನರೊಂದಿಗೆ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದು ಇಂದು ಎಲ್ಲರೂ ಒಗ್ಗೂಡಿ ಅತ್ಯಂತ ಸಂಭ್ರಮ, ಸಡಗರ ಮತ್ತು ಒಗ್ಗಟ್ಟಿನಿಂದ ದೇಶದ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬವನ್ನು ಆಚರಿಸಿದರು. ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ರಂಗೋಲಿಗಳ ಸುತ್ತಲೂ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು. ಇನ್ನು ಈ ವೇಳೆ ಅಪಾರ್ಟ್ಮೆಂಟ್ನಲ್ಲಿರುವ ಜನರು ಅವರವರ ಸಂಪ್ರದಾಯದ ರೀತಿಯಲ್ಲಿ ನೃತ್ಯ ಮಾಡುವ ಮೂಲಕ ದೀಪಾವಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.